ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಡಿಕೆ ಶಿವಕುಮಾರ್ ಅವರಿಗೆ ಭ್ರಷ್ಟ ಯಡಿಯೂರಪ್ಪನವರಿಗೆ, ಭ್ರಷ್ಟ ಬಿಜೆಪಿಗೆ, ಸಂಘ ಪರಿವಾರದ ಒಂದು ಸಮಸ್ಯೆಯಾಗಿರುವ ಇಡಿಗೆ, ಸಂಘ ಪರಿವಾರದ ವರ್ತನೆ ಮಾಡುತ್ತಿರುವ ಇಡಿ ಐಟಿಗೆ, ಸಂಘ ಪರಿವಾರದಂತೆ ವರ್ತನೆ ಮಾಡುತ್ತಿರುವ ಇಡಿ ಐಟಿಗೆ, ಇಡಿ ಐಟಿ ಸಿಬಿಐಗೆ, ಇಡಿ ಐಟಿ ಸಿಬಿಐಗೆ, ಸಂಘ ಪರಿವಾರದಂತೆ ವರ್ತನೆ ಮಾಡಿರುವ ಇಡಿಗೆ, ಕಾಂಗ್ರೆಸ್ ನಾಯಕರನ್ನು ಗುರಿಯಾಗಿರುತ್ತಿರುವ ಇಡಿಗೆ, ಕಾಂಗ್ರೆಸ್ ನಾಯಕರನ್ನು ಗುರಿಯಾಗಿರುತ್ತಿರುವ ಇಡಿಗೆ, ದೇಶದ ರಾಜಕಾರಣ ಮಾಡುತ್ತಿರುವ ಬಿಜೆಪಿಗೆ ಅವರೇ ಹಾಜರಾದರೂ ಸಮೇತ ಇವತ್ತು ಅವರ ಹಾಜರಾತಿಯನ್ನ ಇಡೀ ಬೆಳಗ್ಗಿಂದ ರಾತ್ರಿ ಮಟ್ಟ ಅವ್ರು 4 ದಿನ ಮಾಡಿದ್ರು. ಅವರ ಎಲ್ಲ ಪ್ರಶ್ನೆಗಳಿಗೆ ಇವರು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಆದರೆ ಬಿಜೆಪಿಯ ಒಂದು ಅಂಗ ಸಂಸ್ಥೆಗಳಂತೆ ಇವತ್ತು ಇಡಿ ವರ್ತನೆ ಮಾಡಿದೆ. ಇವತ್ತು RSSಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿ ಅಂಗ ಸಂಸ್ಥೆ ಅಂತ 4 ದಿನಗಳಿಂದ ಅವರು ತನಿಖೆ ಮಾಡಿದರೂ ಸಮೇತ ಅವರು ಸಮರ್ಪಕವಾದ ಉತ್ತರ ಕೊಟ್ಟಿದ್ರೂ ಸಹ ಅವರ ಉದ್ದೇಶ ಏನಾಗಿತ್ತಂದರೆ ಬಿಜೆಪಿ ಅವ್ರದ್ದು ಕರ್ನಾಟಕ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರೊಬ್ಬ ಬಲಿಷ್ಠ ನಾಯಕರಾಗಿದ್ದಾರೆ. ಇವತ್ತು ಅವರನ್ನು ಅರೆಸ್ಟ್ ಮಾಡಿದರೆ ಈ ರಾಜ್ಯದಲ್ಲಿ ಅಕ್ರಮವಾಗಿ ಬಂದಿರತಕ್ಕಂಥ ಸರ್ಕಾರ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಉದ್ದೇಶಪೂರ್ವಕವಾಗಿ ಡಿಕೆ ಶಿವಕುಮಾರ್ ಅವರ ಬಂಧನ ಮಾಡಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರು ಒಬ್ಬ ಬರೀ ರಾಜಕಾರಣಿ ಅಷ್ಟೇ ಅಲ್ಲ, ಅವರು ಒಬ್ಬ ಉದ್ಯಮಿಯಾಗಿ ಶಿಕ್ಷಣ ಸಮಸ್ಯೆಗಳನ್ನು ಈ ದಿನ ಇದ್ದಕ್ಕಿದ್ದಾಗೆ ಕಳೆದ 4 ದಿನಗಳಿಂದ ಡಿಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ನಾಯಕರ ಒಂದು ವಿಚಾರಣೆ ಇಡಿ ನಡೆಸ್ತಾ ಇತ್ತು. ಈ ಕಳೆದ 4 ದಿನಗಳಿಂದ ಒಂದು ಇಡೀ ದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ಗೌರಿ ಗಣೇಶ ಹಬ್ಬ ಬಿಟ್ಟು ಅವರ ತಂದೆಯವರಿಗೆ ಎಡೆ ಇಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಬಿಟ್ಟು ಇವತ್ತು ಇಡಿ ಆದೇಶದಂತೆ ಅವರು ದೆಹಲಿಯಲ್ಲಿ ಇಡಿ ಕಚೇರಿಗೆ ಹಾಜರಾಗಿ ವಿಚಾರಣೆ ಎದುರಿಸ್ತಾ ಇದ್ರು. ಆದ್ರೆ ಇವತ್ತು ಇದ್ದಕ್ಕಿದ್ದಾಗೆ ರಾತ್ರಿ ಬಿಜೆಪಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪ್ರಭಾವಿ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ ಭ್ರಷ್ಟ ಯಡಿಯೂರಪ್ಪನವರಿಗೆ, ಭ್ರಷ್ಟ ಬಿಜೆಪಿಗೆ, ಸಂಘ ಪರಿವಾರದ ಒಂದು ಸಮಸ್ಯೆಯಾಗಿರುವ ಇಡಿಗೆ, ಸಂಘ ಪರಿವಾರದ ವರ್ತನೆ ಮಾಡುತ್ತಿರುವ ಇಡಿ ಐಟಿಗೆ, ಸಂಘ ಪರಿವಾರದಂತೆ ವರ್ತನೆ ಮಾಡುತ್ತಿರುವ ಇಡಿ ಐಟಿಗೆ, ಇಡಿ ಐಟಿ ಸಿಬಿಐಗೆ, ಇಡಿ ಐಟಿ ಸಿಬಿಐಗೆ ಸಂಘ ಪರಿವಾರದಂತೆ ವರ್ತನೆ ಮಾಡಿರುವ ಇಡಿಗೆ, ಕಾಂಗ್ರೆಸ್ ನಾಯಕರನ್ನು ಗುರಿಯಾಗಿರುತ್ತಿರುವ ಇಡಿಗೆ